ಇಂದಿನ ಕೊನೆಯ ಆರ್ಟಿಕಲ್ ಕರ್ಬ್ಸ್ ಆನ್ ಮಾಸ್ಟರ್ ಕಾರ್ಡ್. ಸೊ ಮಾಸ್ಟರ್ ಕಾರ್ಡ್, ನೀವೆಲ್ಲ ಎ ಟಿ ಎಂ ಕಾರ್ಡ್ಗಳು ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನು ನೋಡಿದಾಗ ಅದರ ಮೇಲೆ ಮಾಸ್ಟರ್ ಕಾರ್ಡ್ ಅಂತ ಒಂದು ಬರೆದಿರುತ್ತೆ. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬುಧವಾರ ಮಾಸ್ಟರ್ ಕಾರ್ಡನ್ನು ಯಾವುದೇ ಹೊಸ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಸ್ಗಳನ್ನು ಭಾರತೀಯ ಪ್ರಜೆಗಳಿಗೆ ಅಥವಾ ಕಸ್ಟಮರ್ಸ್ಗಳಿಗೆ ಕೊಡೋ ಹಾಗಿಲ್ಲ ಜುಲೈ 22ರಿಂದ ಅನ್ನುವಂತಹ ಒಂದು ನೋಟಿಸನ್ನು ಹೊರಹಾಕಿರುವಂಥದ್ದು. ಯಾಕೆ ಈ ಒಂದು ಪ್ರಾವಧಾನ ಅಥವಾ ಈ ರೀತಿಯ ಕ್ರಮವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಂಡಿದೆ ಅಂತಂದರೆ, ಮಾಸ್ಟರ್ ಕಾರ್ಡ್ ಯುನೈಟೆಡ್ ಸ್ಟೇಟ್ಸ್ಗೆ ಸೇರಿದಂತಹ ಒಂದು ಕಂಪನಿ. ಈ ಒಂದು ಕಂಪನಿ 2018ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಂತಹ ನಿರ್ದೇಶನ ತಾನು ಸೇರಿಸುವಂತಹ ಅಥವಾ ತಾನು ಕಲೆಕ್ಟ್ ಮಾಡುವಂತಹ ಭಾರತೀಯ ನಾಗರಿಕರ ಡೇಟಾ ಏನಿದೆ ಅದು ಭಾರತದಲ್ಲೇ ಅಥವಾ ಲೋಕಲ್ ಸ್ಟೋರ್ ಆಗಬೇಕು ಅನ್ನುವಂಥದ್ದನ್ನು ಹೇಳಿತ್ತು. ಬಟ್ ಈ ಒಂದು ಕ್ರಮವನ್ನು ಭಾರತದ ಕಡೆಯಿಂದ ಕೊಟ್ಟಂಥದ್ದು ಯು ಎಸ್ ಮಾಸ್ಟರ್ ಕಾರ್ಡ್ ಫಾಲೋ ಮಾಡದೇ ಇರುವಂತಹ ನಿಟ್ಟಿನಲ್ಲಿ ಆ ಒಂದು ಕಂಪನಿ ಜುಲೈ 22ರಿಂದ ಭಾರತದಲ್ಲಿ ಯಾವುದೇ ಕೆಲಸವನ್ನು ಮುನ್ಸಾಗಿಸುವ ಹಾಗಿಲ್ಲ ಅನ್ನುವಂತಹ ನಿರ್ಬಂಧನೆಯನ್ನು ಹಾಕಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ಇವತ್ತು ನಾವು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS Paper 3 ಎಕಾನಮಿಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ಬಹು ಅನುಕೂಲವಾಗುವಂಥದ್ದು. ಹಾಗಾದರೆ ಮೊದಲನೇ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ಭಾರತೀಯ ಡೇಟಾವನ್ನು ಲೋಕಲಲ್ಲೇ ಸೇವ್ ಮಾಡಬೇಕು ಅಥವಾ ಭಾರತದಲ್ಲೇ ಸೇವ್ ಮಾಡಬೇಕು ಅಂತ ಹೇಳ್ತಾ ಇದೆ ಅನ್ನುವಂಥದ್ದು. 2018ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೀಸಾ, ಮಾಸ್ಟರ್ ಕಾರ್ಡ್ ಮತ್ತು ಅಮೇರಿಕನ್ ಎಕ್ಸ್ಪ್ರೆಸ್ ಎಲ್ಲ ಫಾರಿನ್ ಕಂಪನೀಸಿಗೆ ಭಾರತದ ಕಸ್ಟಮರ್ಸ್ ಡೇಟಾ ಏನಿದೆ ಅದು ಲೋಕಲಲ್ಲೇ ಸೇವ್ ಮಾಡಬೇಕು, ಸೊ ದಟ್ ಯಾವುದಾದರೂ ಅವಶ್ಯಕತೆ ಇದ್ದಾಗ ನಾವು ಅದನ್ನು ಆಕ್ಸೆಸ್ ಮಾಡಲು ಸುಲಭವಾಗುತ್ತದೆ ಅನ್ನುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅನಿಸಿಕೆ ಆಗಿತ್ತು. ಈ ಒಂದು ರೂಲನ್ನು ಕೈಗೊಳ್ಳಲು ಅಥವಾ ಇದಕ್ಕೆ ಕ್ರಮವನ್ನು ಕೈಗೊಳ್ಳೋದಕ್ಕೋಸ್ಕರ 6 ತಿಂಗಳ ಗಡುವು ಕೊಡಲಾಗಿತ್ತು. ಆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಟ್ಟಂತಹ ನಿರ್ದೇಶನದ ಅಡಿಯಲ್ಲಿ ಬೇರೆ ಕಂಪನಿಯವರು ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಬಟ್ ಮಾಸ್ಟರ್ ಕಾರ್ಡ್ನ ಜೊತೆಯಲ್ಲಿ ಡೈನರ್ ಕಾರ್ಡ್ ಆಗಿರಬಹುದು ಹಾಗೂ ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್, ಇವರಿಬ್ಬರು ಈ ಒಂದು ಲೋಕಲೈಸೇಷನ್ಗೆ ಸಂಬಂಧಿಸಿದಂತೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರುವಂತಹ ನಿಟ್ಟಿನಲ್ಲಿ ಅಮೇರಿಕನ್ ಎಕ್ಸ್ಪ್ರೆಸ್ ಮತ್ತು ಡೈನರ್ಸ್ ಕ್ಲಬ್ನ ಇಂಟರ್ನ್ಯಾಷನಲ್ ಕಾರ್ಡ್ಸ್ ಏನಿದ್ದಾವೆ ಅವುಗಳನ್ನು ಮುಂಚೆಯೇ ಬ್ಯಾನ್ ಮಾಡಲಾಗಿತ್ತು. ಇನ್ಮೇಲೆ ಮಾಸ್ಟರ್ ಕಾರ್ಡು ಸಹ ಬ್ಯಾನ್ ಆಗುತ್ತದೆ ಅನ್ನುವಂಥದ್ದನ್ನು ಈ ಒಂದು ಲೋಕಲ್ ಏರಿಯಾ ಅಥವಾ ಲೋಕಲ್ ಸ್ಟೋರೇಜ್ ಇಶ್ಯೂಗೆ ಸಂಬಂಧಿಸಿದಂತೆ ಅರ್ಥೈಸ್ಕೊಳ್ಳಬೇಕು. ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದ್ದು ಮಾಸ್ಟರ್ ಕಾರ್ಡ್ ಆಗಿರಬಹುದು ಅಥವಾ ಯಾವುದೇ ಫಾರಿನ್ ಕಂಪನಿ ಆಗಿರಬಹುದು, ಇಂಡಿಯನ್ ಕಸ್ಟಮರ್ಸ್ನ ಡೇಟಾ ಭಾರತದಲ್ಲೇ ಸರ್ವರ್ಸ್ಗಳನ್ನು ಡೆವಲಪ್ ಮಾಡಿ ಇಲ್ಲಿ ಲೋಕಲಲ್ಲಿ ಸೇವ್ ಮಾಡಬೇಕು ಅನ್ನುವಂಥದ್ದು. ಹಾಗಾದರೆ ಯಾಕೆ ಲೋಕಲಲ್ಲಿ ಸೇವ್ ಮಾಡಬೇಕು ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಬರುತ್ತದೆ. ಲೋಕಲಲ್ಲಿ ಸ್ಟೋರ್ ಮಾಡೋದ್ರಿಂದ ಮೊದಲನೇದಾಗಿ ನಮ್ಮ ಭಾರತ ದೇಶದ ಕಸ್ಟಮರ್ಸ್ನ ಡೇಟಾ ಏನಿದೆ ಅದರ ಪ್ರೈವಸಿಯನ್ನು ಉಳಿಸ್ಕೊಳ್ಳುವಂಥದ್ದು ಸಾಧ್ಯವಾಗುತ್ತದೆ. ಹಾಗೂ ರಾಷ್ಟ್ರೀಯ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ನ್ಯಾಷನಲ್ ಸೆಕ್ಯೂರಿಟಿ, ಅದಕ್ಕೂ ಸಹ ನಮ್ಮ ಡೇಟಾ ನಮ್ಮ ದೇಶದಲ್ಲಿದ್ದಾಗ ಅದು ಹೆಚ್ಚಿನ ಲಾಭವನ್ನು ಕೊಡುತ್ತದೆ ಅನ್ನುವಂಥದ್ದು. ಸೊ ಈ ಎರಡು ಪಾಯಿಂಟ್ಸ್ಗಳ ಕಾರಣಕ್ಕೆ ಡೇಟಾ ಭಾರತದ ಕಸ್ಟಮರ್ಸ್ ಏನಿದೆ ಅದು ಭಾರತದಲ್ಲೇ ಸೇವ್ ಆಗಬೇಕು ಅನ್ನುವಂಥದ್ದು ಹೇಳಲಾಗಿತ್ತು. ಒಟ್ಟಾರೆ ಸರ್ಕಾರ ಈ ಒಂದು ಕ್ರಮದಿಂದಾಗಿ ಆರ್ಥಿಕ ವಾಗಿ ಹೊಡೆತ ಬೀಳುವಂತಹದ್ದರಿಂದ ಭಾರತೀಯರನ್ನು ಕಾಪಾಡಿಕೊಳ್ಳುವಂಥದ್ದು ಇಲ್ಲಿನ ಮುಖ್ಯ ಕಾರಣವಾಗಿತ್ತು ಅನ್ನುವಂಥದ್ದು. ಹೌದು, ಇಂಟರ್ನ್ಯಾಷನಲ್ ಸರ್ವರ್ಸ್ಗಳಲ್ಲೂ ಭಾರತದ ಡೇಟಾ ಸೇವ್ ಆಗಿದ್ದರೂ ಒಂದಿಷ್ಟು ಅಂತಾರಾಷ್ಟ್ರೀಯ ಕಾನೂನುಗಳು ಇದ್ದಾವೆ, ಅವುಗಳನ್ನು ಉಪಯೋಗಿಸ್ಕೊಂಡು ಸರ್ಕಾರ ಆ ಒಂದು ಕ್ರಮವನ್ನು ಅಥವಾ ಡೇಟಾಗೆ ಸಂಬಂಧಿಸಿದಂತಹ ಪ್ರೈವಸಿ ಆಗಿರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತಹ ವಿಷಯಗಳಿಗೂ ನಾವು ಮುಂದೆ ಹೋಗಬಹುದಿತ್ತು. ಬಟ್ ಭಾರತ ಲೋಕಲ್ ಕಂಪನಿಗಳು ಅಥವಾ ಫಾರಿನ್ ಕಂಪನಿಗಳಿಗೆ ಕಂಪೇರ್ ಮಾಡಿದರೆ ಲೋಕಲ್ ಕಂಪನಿಗಳಿಗೆ ಒಂದಿಷ್ಟು ಅನುಕೂಲವಾಗುವಂತೆ ಈ ಒಂದು ಕ್ರಮ ಕೈಗೊಂಡಿದೆ ಅನ್ನುವಂಥದ್ದು ಇನ್ನೊಂದು ಗುಂಪಿನ ಮಾತಾಗಿರುವಂಥದ್ದು. ಸೈಬರ್ ಸೆಕ್ಯೂರಿಟಿ ಲಾಸ್ ಫಾರಿನ್ ಕಂಪನೀಸ್ಗಳನ್ನು ಹೇಗೆ ಡಿಸ್ಕ್ರಿಮಿನೇಟ್ ಮಾಡಲು ಚೈನಾ ಈ ಒಂದು ಕ್ರಮವನ್ನು ಕೈಗೊಂಡಿತ್ತೋ ಅದೇ ಕ್ರಮವನ್ನು ಇವತ್ತು ಭಾರತ ಮುಂದೆ ಮಾಡ್ತಾ ಇದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. 2018ರಲ್ಲಿ ಮಾಸ್ಟರ್ ಕಾರ್ಡ್ ಯು ಎಸ್ ಸರ್ಕಾರಕ್ಕೂ ಭಾರತ ಸರ್ಕಾರ ಈ ರೀತಿಯ ಒಂದು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದೆ ಫಾರಿನ್ ಕಂಪನೀಸಿಗೆ. ಭಾರತದಲ್ಲಿ ಇರುವಂತಹ ರೂಪೇ ಕಾರ್ಡನ್ನು ಹೆಚ್ಚಿನ ಪ್ರಾವಧಾನ ಅಥವಾ ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಈ ಕ್ರಮ ಕೈಗೊಳ್ತಾ ಇದೆ ಅನ್ನುವಂತಹ ವಿರೋಧವನ್ನು ಸಹ ವ್ಯಕ್ತಿಸಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರಮ ಭಾರತದ ಒಳಿತಿಗಾಗಿಯೇ ಇದೆ ಅಂತ ಹೇಳಿ ಸರ್ಕಾರದ ಸಮರ್ಥನೆ ಆಗಿರ್ತದೆ. ಹಾಗಾದರೆ ಮುಂದೆ ಏನಾಗಲಿದೆ ಅನ್ನುವಂತಹ ಹಂತವನ್ನು ಕೊನೆಯದಾಗಿ ನೋಡಿದಾಗ, ಇಲ್ಲಿ ಭಾರತೀಯ ಬ್ಯಾಂಕ್ಗಳು ಮಾಸ್ಟರ್ ಕಾರ್ಡ್ ಇವಾಗ ಏನು ನೆಟ್ವರ್ಕ್ ಇದೆ ಅದನ್ನು ಬಿಟ್ಟು ಬೇರೆ ಕಂಪನಿಯನ್ನು ಹುಡ್ಕೋಬೇಕಾಗುತ್ತದೆ.
ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಂತಹ ಲೋಕಲೈಸೇಷನ್ ಪಾಲಿಸಿಯಿಂದಾಗಿ ಫಾರಿನ್ ಕಾರ್ಡ್ ಕಂಪನೀಸ್ ಏನಿದ್ದಾವೆ ಅವುಗಳನ್ನು ಹಿಂದೆ ಇಟ್ಟು ಡೊಮೆಸ್ಟಿಕ್ ಕಾರ್ಡ್ ಇಶ್ಯೂವರ್ಸ್ ಅಂದರೆ ಭಾರತದಲ್ಲಿ ಇರುವಂತಹ ರೂಪೆ ಕಾರ್ಡ್ಗಳಾಗಿರಬಹುದು ಬೇರೆ ಭಾರತೀಯ ಕಾರ್ಡ್ ಕಂಪನಿಗಳೇನಿದ್ದಾವೆ ಅವರಿಗೆ ಲಾಭ ಸಿಗುತ್ತದೆ ಅನ್ನುವಂಥದ್ದು. 1/3 ಮಾರ್ಕೆಟ್ ಶೇರ್ ಏನು ಭಾರತದ ಹೊಂದಿಕೊಂಡಿದೆಯೋ ಮಾಸ್ಟರ್ ಕಾರ್ಡ್ ಅದು ಇವತ್ತು ಬೇರೆಯವರ ಪಾಲಾಗಲಿದೆ ಅನ್ನುವಂಥದ್ದು ಮುಂದಿನ ಭಾಗದಲ್ಲಿ ನೋಡಬೇಕಾಗಿರುವಂಥದ್ದು. ಹಾಗೆ ಮುಂಚಿತ ನಾನು ಹೇಳಿದ್ದೆ, ಇದೇ ಮೊದಲನೇ ಕಂಪನಿ ಅಲ್ಲ. ಇದಕ್ಕಿಂತ ಮುಂಚೆ ಅಮೆರಿಕನ್ ಎಕ್ಸ್ಪ್ರೆಸ್ ಮತ್ತು ಡೈನರ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಕಾರ್ಡ್ ಏನಿದೆಯೋ ಆ ಎರಡೂ ಸಹ ಲೋಕಲೈಸೇಷನ್ ಪಾಲಿಸಿಯನ್ನು ಫಾಲೋ ಮಾಡದೇ ಇದ್ದಿದ್ದಲ್ಲಿ ಅವರನ್ನು ಸಹ ಸ್ಥಗಿತಗೊಳಿಸಿರುವಂಥದ್ದು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಆದರೆ ಈ ಒಂದು ಕ್ರಮದಿಂದಾಗಿ ಕಸ್ಟಮರ್ಸ್ನ ಮೇಲೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ನೋಡಿದಾಗ, ಇನ್ಮೇಲೆ ಕಾರ್ಡ್ಸ್ಗಳ ರೇಟ್ ನಾವು ಬಹಳ ಕಡಿಮೆ ಆಗಿದ್ದು ನೋಡಿದ್ವಿ. ಕಾಂಪಿಟಿಷನ್ ಕಡಿಮೆ ಆದಾಗ ಯೂಶಲಿ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತದೆ, ಬೆಲೆ ಹೆಚ್ಚಾಗ್ತಾ ಹೋಗುತ್ತದೆ, ಕ್ವಾಲಿಟಿ ಕಡಿಮೆ ಆಗುವಂತಹ ಸಮಸ್ಯೆ ನಾವು ಮುಂದೆ ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಸಹ ಎಚ್ಚರಿಕೆಯನ್ನು ಇಲ್ಲಿ ಕೊಡಲು ಪ್ರಯತ್ನಿಸ್ತಿರುವಂಥದ್ದು.